ನೆಡುಮಾಮಿಡಿ ಶ್ರೀಗಳು ಅವರು ಬರೆದಂತ ಒಂದು ಪತ್ರ ಇವತ್ತು ಮಾಧ್ಯಮಗಳಿಗೆ ಸಿಕ್ತು ಬಹಳ ಡೀಟೇಲ್ ಆಗಿದೆ ಐ ಥಿಂಕ್ ಒಂದು 6 ಪೇಜ್ ಇದೆ ಪತ್ರ ಇದು ರಹಸ್ಯವಾಗಿ ಬರೆಯುತ್ತಿರುವ ಪತ್ರ ಆದ್ದರಿಂದ ತಮ್ಮ ತಂದೆಯವರಿಗೆ ತಲುಪಿಸಿ ಅಂತ ವಿಜಯೇಂದ್ರ ಅವರಿಗೆ ಬರೆದಿದ್ದಾರೆ ಅವರದೇ ಸೈನ್ ಇದೆ ಪತ್ರದಲ್ಲಿ ಏನಿತ್ತು ಅದರ ಸಾರಾಂಶ ಕೊಡ್ತಾ ಇದೆ ಇಡೀ ಪತ್ರವನ್ನ ನಿಮಗೆ ಹೇಳ್ತಾ ಕೂತ್ಕೊಂಡ್ರೆ ಒಂದು ತಾಸು ಅದಕ್ಕೆ ಹೋಗುತ್ತೆ ಸಾರಾಂಶ ಹೇಳ್ತಾ ಇದೆ ಇವರೇ ಹೇಳೋ ಪ್ರಕಾರ 3 ತಿಂಗಳ ಹಿಂದೆ ಬರೆದಿರುವಂತ ಪತ್ರ ಯಡಿಯೂರಪ್ಪನವರನ್ನ ಬದಲಿಸಿದರೆ ಪರಿಣಾಮ ಎದುರಿಸಬೇಕಾಗುತ್ತೆ ಬಿಎಸ್‌ವೈ ಅವರ ಸಮ್ಮತಿ ಇಲ್ಲದೆ ಬದಲಾವಣೆಗೆ ಮುಂದಾದರೆ ಹೈ ಕಮಾಂಡ್ ಅದರ ಪರಿಣಾಮ ಎದುರಿಸಬೇಕಾಗುತ್ತೆ ಆಮೇಲೆ ಯಡಿಯೂರಪ್ಪನವರು ಹೇಳ್ತಾರೆ ಬದಲಾವಣೆ ಅನಿವಾರ್ಯವಾದರೆ ಶರತ್ತು ವಿಧಿಸಿ ಒಪ್ಪಿಕೊಳ್ಳಿ ಎಲೆಕ್ಷನ್ ಇನ್ನೊಂದು 6 ತಿಂಗಳಿದೆ ಅನ್ನುವಾಗ ಹೊಸ ಸಿಎಂ ಅನ್ನು ಆರಿಸಬೇಕಂತೆ ಅದು ಯಡಿಯೂರಪ್ಪನವರು ಯಾರು ಹೇಳ್ತಾರೆ ಅವರೇ ಆಗಬೇಕಂತೆ ಮಂತ್ರಿಮಂಡಲ ಕೂಡ ಯಡಿಯೂರಪ್ಪನವರು ಏನು ಹೇಳ್ತಾರೆ ಅದೇ ಆಗಬೇಕಂತೆ ಜೊತೆಗೆ ಯಡಿಯೂರಪ್ಪನವರು ರಾಜ್ಯಪಾಲರಾಗುವುದು ಕೂಡ ಪ್ರಮುಖವಾದ ವಿಷಯ ಯಡಿಯೂರಪ್ಪನವರೇ ವಿಜಯೇಂದ್ರ ಭವಿಷ್ಯ ಗಮನದಲ್ಲಿ ಇಟ್ಕೊಂಡು ನಿರ್ಧಾರ ಕೈಗೊಳ್ಳಿ ಅಂತ ಹೇಳ್ತಾರೆ ನಿಡುಮಾಮಿಡಿ ಶ್ರೀಗಳು ವೀರಶೈವ ಲಿಂಗಾಯತ ನಾಯಕನೇ ಸಿಎಂ ಆಗಬೇಕು ಆ ಪತ್ರದಲ್ಲಿ ಬಹಳ ಡೀಟೇಲ್ ಆಗಿದೆ ಅಂದ್ರೆ ನಾವು ಲಿಂಗಾಯತ ಮುಖ್ಯಮಂತ್ರಿಯ ಲಿಂಗಾಯತರಲ್ಲದವರ ಮುಖ್ಯಮಂತ್ರಿಯ ಇಷ್ಟೇ ಚರ್ಚೆ ಮಾಡ್ತಾ ಇದ್ವಿ ನಿಡುಮಾಮಿಡಿ ಶ್ರೀಗಳು ಲಿಂಗಾಯತ ಸಂಪ್ರದಾಯದ ಆಳಕ್ಕೆಳೆದಿದ್ದಾರೆ ಪಂಚಮಸಾಲಿಗಳು ನೊಣಬರು ಸಾದ ಲಿಂಗಾಯತರು ಮತ್ತೆ ಯಾವುದು ಗೌಡ ಲಿಂಗಾಯತರು ಆಯಾ ಉಪಪಂಗಡಗಳಲ್ಲಿರುವಂತ ರಾಜಕೀಯ ನಾಯಕರ ಪೈಕಿ ಸಮರ್ಥರಾದವರು ಯಾರು ಅನ್ನೋದನ್ನು ಕೂಡ ನಿಡುಮಾಮಿಡಿ ಶ್ರೀಗಳೇ ಹೇಳ್ತಾರೆ ಲಿಂಗಾಯತರೇ ಸಿಎಂ ಆಗಬೇಕು ಆದರೆ ಲಿಂಗಾಯತರಲ್ಲಿ ಯಾರಾಗಬೇಕು ಅನ್ನೋದಕ್ಕೂ ಆಪ್ಷನ್ ಗಳನ್ನು ಕೊಡ್ತಾರೆ ನಿಡುಮಾಮಿಡಿ ಶ್ರೀಗಳು ಪಂಚಮಸಾಲಿಗಳು ಅಂತ ಬಂದ್ರೆ ಇವರಾಗ್ಲಿ ನೊಣಬರು ಅಂತ ಬಂದ್ರೆ ಅವರಾಗ್ಲಿ ಸಾಧುಗಳು ಅಂತ ಬಂದ್ರೆ ಇವರಾಗ್ಲಿ ಗೌಡ ಲಿಂಗಾಯತರು ಅಂತ ಬಂದ್ರೆ ಅವರಾಗ್ಲಿ ಹಿಂಗೆ ಹೇಳ್ತಾ ಹೋಗ್ತಾರೆ ಸೋ ಎಲ್ಲರ ಹೆಚ್ಚು ಕಡಿಮೆ ಎಲ್ಲರ ಹೆಸರುಗಳು ಬರುತ್ತೆ ವಿ ಸೋಮಣ್ಣ ಮಾಧುಸ್ವಾಮಿ ಉಮೇಶ್ ಕತ್ತಿ ಮುರುಗೇಶ್ ನಿರಾಣಿ ಎಲ್ಲರ ಹೆಸರುಗಳು ಬರ್ತವೆ ಲಿಂಗಾಯತರ ಬೇಡ ಒಕ್ಕಲಿಗರನ್ನ ಮಾಡಬೇಕು ಅನ್ನೋದಾದ್ರೆ ಮೊದಲನೇ ಆಯ್ಕೆ ಆರ್ ಅಶೋಕ್ ಆಗಿರಬೇಕು ಆರ್ ಅಶೋಕ್ ಆಗೋದಿಲ್ಲ ಅಂದ್ರೆ ಅಶ್ವತ್ ನಾರಾಯಣರನ್ನ ಮಾಡಿ ಹಿಂದುಳಿದ ವರ್ಗದವರನ್ನ ಮಾಡಬೇಕು ಅಂದ್ರೆ ಈಶ್ವರಪ್ಪನವರು ಇದ್ದಾರೆ ಆದ್ರೆ ಅವರು ಸಮರ್ಥ ನಾಯಕರಾಗೋದಿಲ್ಲ ಹಿಂದುಳಿದ ವರ್ಗಗಳ ಮತಗಳು ಈಗಾಗಲೇ ಸಿದ್ದರಾಮಯ್ಯನವರ ಬೆಂಬಲಕ್ಕಿವೆ ಆ ಮತಗಳನ್ನು ಸೆಳೆದುಕೊಂಡು ಬರುವಷ್ಟು ಚರಿಷ್ಮಾ ಈಶ್ವರಪ್ಪನವರಿಗೆ ಇಲ್ಲ ಅಂತ ಬರೀತಾರೆ ದಲಿತ ಸಿಎಂ ಮಾಡೋದಾದ್ರೆ ಕಾರ್ಜೋಡ್ರು ನಿಮ್ಮ ಆಯ್ಕೆಯಾಗಿರಲಿ ಇದು ಅಂಡರ್ ಕೋಟ್ಸ್ ನಿಡುಮಾಮಿಡಿ ಶ್ರೀಗಳ ಬರೆದಿರುವಂತಹ ಪತ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್